ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ಚಕ್ಕೆ ಕಷಾಯ ಮಾಡ್ತಾ ಇದ್ದೀನಿ. ಚಕ್ಕೆ ಕಷಾಯಕ್ಕೆ 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆ ರಸನ ಹಿಂಡ್ಕೊಂಡು ಆ ಹೋಳನ್ನ ರಸ ಹಿಂಡಿರೋ ಹೋಳನ್ನು ಅದರಲ್ಲೇ ಹಾಕಿದ್ದೀನಿ ಕಷಾಯ ಕುದಿಯೋದಕ್ಕೆ. ಇದು ಚೆನ್ನಾಗಿ, ಇದರಲ್ಲಿ ಸಿ ವಿಟಮಿನ್ ತುಂಬ ರಿಚ್ಚಾಗಿರುತ್ತೆ ಈ ಹೊಟ್ಟೆಲ್ಲಿ. ಇದನ್ನು ಕುಡಿಯೋದ್ರಿಂದ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿರುತ್ತೆ. ಶುಗರ್ ಇರೋರು ಅರ್ಲಿ ಮಾರ್ನಿಂಗು ಈ ಕಷಾಯನ ಕುಡಿದ್ರೆ ತುಂಬ ಒಳ್ಳೆಯದು. ಶುಗರ್ ಇಲ್ಲದೇ ಇರೋರು ಸಹ ಕುಡಿದ್ರೂ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿರುತ್ತೆ. ನಾನು ಮಾಡಿರೋ ಈ ಕಷಾಯ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.